ಈ ವೈರಸ್ ಎಷ್ಟು ಸಣ್ಣದಿರುತ್ತೆ ಅಂದ್ರೆ ನಿಮ್ ಮಾಸ್ಕ್ ನಾಗಿರೋ ತುತ್ತಿನೊಳಗಿಂದ ಹೋಗ್ತವೆ, ಅವ್ರಿಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ, ಹೊಟ್ಟೆ ಒಳಗಿರೋ ಮಗು ಇಲ್ಲ, ಅದೆಲ್ಲ ತಪ್ಪು ತಪ್ಪು ತಿಳುವಳಿಕೆ. ನೀವು ಕೆಮ್ಮದ್ರಲ್ಲಿ ಉಗುಳು ಇರುತ್ತಲ್ಲ ಅದ್ರೊಳಗೆ ಬ್ಯಾಕ್ಟೀರಿಯಾ ವೈರಸ್ ಇರುತ್ತೆ, ಡ್ರೈ ಇರಬೇಕು, ವಾಶ್ ಮಾಡಬೇಕು. ಡೆಫಿನೆಟ್ಲಿ ಅಮ್ಮ, ಮಾಸ್ಕ್ ಹಾಕೊಳ್ಳೋದ್ರಿಂದ ಎಲ್ಲೋ ಅವ್ರಿಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ, ಹೊಟ್ಟೆ ಒಳಗಿರೋ ಮಗು ಇಲ್ಲ, ಅದೆಲ್ಲ ತಪ್ಪು ತಪ್ಪು ತಿಳುವಳಿಕೆ. ಮಾಸ್ಕ್ ನಿಮಗೆ ಸಫಿಷಿಯಂಟ್ ಉಸಿರಾಟ ಆಕ್ಸಿಜನ್ ಸಿಕ್ಕೇ ಸಿಗುತ್ತೆ. ಮಾಸ್ಕ್ ಹಾಕೋ ಉದ್ದೇಶ ಓನ್ಲಿ ಡ್ರಾಪ್ಲೆಟ್ಸ್, ಅದು ನಿಮ್ಗೆ ಹೇಳ್ತೀನಿ. ಬ್ಯಾಕ್ಟೀರಿಯಾ ಮತ್ತು ಈ ವೈರಸ್ಸು ಎಷ್ಟು ಸಣ್ಣದಿರುತ್ತೆ ಅಂದರೆ ನಿಮ್ಮ ಮಾಸ್ಕ್ನಾಗಿರೋ ತೂತಿನೊಳಗಿಂದ ಹೋಗ್ತವೆ, ಅದೆಲ್ಲ ಕ್ರಾಸ್ ಕ್ವೆಶನ್ ಕೇಳ್ತಾರೆ ನಮ್ಮನ್ನು ಕೆಲವರು. ಡ್ರಾಪ್ಲೆಟ್ಸ್, ನೀವು ಕೆಮ್ಮದ್ರಲ್ಲಿ ಉಗುಳಿರುತ್ತಲ್ಲ ಅದರೊಳಗೆ ಬ್ಯಾಕ್ಟೀರಿಯಾ ವೈರಸ್ ಇರುತ್ತೆ, ಅದನ್ನು ಪ್ರಿವೆಂಟ್ ಮಾಡ್ಬೋದು, ಅದು ಡೈರೆಕ್ಟಾಗಿ ನಿಮ್ಮ ಮೂಗೊಳಕ್ಕೆ ಹೋಗೋದನ್ನು ತಪ್ಪಿಸ್ಬೋದು. ಅದರಿಂದ ಮಾಸ್ಕ್ ಹಾಕ್ಕೊಳ್ಳೋದ್ರಿಂದ ಎಲ್ಲೋ ನನಗೆ ಉಸಿರಾಟಕ್ಕೆ ಕಷ್ಟ ಆಗುತ್ತೆ ಅಥವಾ ಅದರಿಂದ ದೇಹಕ್ಕೆ ಆಕ್ಸಿಜನ್ ಕಡಿಮೆ, ಅದೆಲ್ಲ ತಪ್ಪು ತಿಳುವಳಿಕೆಗಳು. ಹೌದು, ಅದಂತೂ ನಿಜ. ಮಾಸ್ಕನ್ನು ಡ್ರೈ ಇರಬೇಕು, ವಾಶ್ ಮಾಡಬೇಕು, ದಿನ ಅದನ್ನೇ ಹಾಕ್ಕೊಂಡಿರಬಾರ್ದು. ಹಾಕಿದ್ದನ್ನು ವಾಶ್ ಮಾಡಿ ಒಣಗಿಸಿ ಸಾಧ್ಯವಾದರೆ ಐರನ್ ಮಾಡಿ ಮತ್ತೆ ಹಾಕ್ಕೊಳ್ಳಿ.